वेलकम बैक आंध्रदल्ली टीडीपी वर्सेस वाईएसआर कांग्रेस नडुवे मत्तोंदु युद्ध प्रारंभवागिदे अदु एष्टर मट्टिगे अंद्रे दि लेजेंड एनटीआर हेसरिगू आक्षेप व्यक्तवागुवष्टु ई पैकेज नोडि एल्लागुत्तागुत्ते एनटीआर अमर रहे अंत घोषणे मेले घोषणे जगन मोहन रेड्डी धिक्कारा टीआरएस धिक्कारा अंत कूगाट असेंब्लियल्लू गद्दल असेंब्लियाचेयू प्रतिभटने आंध्र अक्षरशः कोत कोत अन्नुवंतागिदे ई दृश्यदल्लि नोडि ಇದನ್ನ ನೋಡಿದ್ರೆ ಏನನ್ಸುತ್ತೆ ಇದ್ಯಾರಪ್ಪ ಎನ್ಟಿಆರ್ ಯೂನಿವರ್ಸಿಟಿ ಆಫ್ ಹೆಲ್ತ್ ಮುಂದೆ ಈ ಪಾರ್ಟಿ ಪ್ರತಿಭಟನೆ ಮಾಡುತ್ತಿದ್ದಾರೆ ಅದ್ಯಾರಪ್ಪ ರೂಫ್ ಮೇಲೆ ಕೂಡ ಹತ್ತಿ ಘೋಷಣೆ ಕೂಗ್ತಿದ್ದಾರೆ ಅಂತ ಅನಿಸದೇ ಇರೋಕೆ ಸಾಧ್ಯನಾ ಹೌದು ಎಂತಹದೊಂದು ಜೋರು ಪ್ರತಿಭಟನೆ ಆಂಧ್ರಪ್ರದೇಶದಲ್ಲಿ ಶುರುವಾಗಿದೆ ಕೇವಲ ಆಂಧ್ರಪ್ರದೇಶ ಇವರು 17 ವರ್ಷದಿಂದ ಪ್ರಾವಿಷನ್ ಸ್ಟೋರ್ ರನ್ ಮಾಡುತ್ತಿದ್ರು ದಿನಕ್ಕೆ 9-10,000 ವ್ಯಾಪಾರ ಆಗ್ತಿತ್ತು ಸಡನ್ ಆಗಿ ಡಬಲ್ ಆಯ್ತು ಹಾಗೆ ಅಂತ ಗೊತ್ತಾಗಬೇಕಾ ಫ್ರೀಡಂ ಆಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿ ಟ್ವಿಟರ್ ಮುಂತಾದ ಸಾಮಾಜಿಕ ಜಾಲತಾಣಗಳಲ್ಲೂ ರಿಟೇನ್ ಎನ್ಟಿಆರ್ ನೇಮ್ ಅಂತ ಟ್ರೆಂಡ್ ಮಾಡಲಾಗ್ತಿದೆ ಟಿಡಿಪಿ ಅಂತೂ ಎನ್ಟಿಆರ್ ಹಾಗೂ ವೈಎಸ್ಆರ್ ಇಬ್ಬರೂ ಸಮವಲ್ಲ ಅಂತ ಬಾಹುಬಲಿ ರೇಂಜ್ ಅಲ್ಲಿ ಟ್ವೀಟ್ ಮಾಡ್ತಿದೆ ಅಷ್ಟಕ್ಕೂ ಇವರೆಲ್ಲ ಯಾಕೆ ಹೀಗೆ ಮಾಡ್ತಿದ್ದಾರೆ ಗೊತ್ತಾ ಎನ್ಟಿಆರ್ ಹೆಸರು ಬದಲಿಗೆ ನಿರ್ಧಾರ ತೆಲುಗು ಚಿತ್ರರಂಗದ ಲೆಜೆಂಡ್ ಅಖಂಡ ಆಂಧ್ರಪ್ರದೇಶದ ಮಾಜಿ ಸಿಎಂ ಎನ್ಟಿ ರಾಮಾರಾವ್ ಅವರ ಹೆಸರನ್ನೇ ಬದಲಿಸಲು ಜಗನ್ ಮೋಹನ್ ರೆಡ್ಡಿ ಸರ್ಕಾರ ಮುಂದಾಗಿದೆ ದಿವಂಗತ ಎನ್ಟಿಆರ್ ಯೂನಿವರ್ಸಿಟಿ ಆಫ್ ಹೆಲ್ತ್ ಸೈನ್ಸ್ ಹೆಸರನ್ನ ಬದಲಿಸಲು ಮಸೂದೆಯನ್ನ ಆಂಧ್ರ ಅಸೆಂಬ್ಲಿ ಪಾಸ್ ಮಾಡಿದೆ ಈ ಯೂನಿವರ್ಸಿಟಿಗೆ ಮಾಜಿ ಸಿಎಂ ಹಾಗೂ ಜಗನ್ ತಂದೆ ವೈಎಸ್ಆರ್ ಹೆಸರನ್ನ ಇಡಲು ಕೂಡ ನಿರ್ಧಾರ ಮಾಡಲಾಗಿದೆ ಇದರ ವಿರುದ್ಧ ತೆಲುಗು ದೇಶಂ ಪಾರ್ಟಿ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆಗೆ ಮುಂದಾಗಿದೆ ಅಸೆಂಬ್ಲಿಯಲ್ಲೂ ಟಿಡಿಪಿ ಶಾಸಕರು ಸಭಾತ್ಯಾಗ ಮಾಡಿದ್ರೆ ಬೀದಿಗೆ ಇಳಿದು ಪ್ರತಿಭಟನೆ ಮಾಡುತ್ತಿದ್ದಾರೆ ಅಷ್ಟೇ ಅಲ್ಲ ಎನ್ಟಿಆರ್ ಅಭಿಮಾನಿಗಳು ಸೋಶಿಯಲ್ ಮೀಡಿಯಾದಲ್ಲಿ ಹೆಸರು ಬದಲಿಸಿದಿರಲು ಒತ್ತಾಯ ಮಾಡುತ್ತಿದ್ದಾರೆ ಒಟ್ಟಿನಲ್ಲಿ ತೆಲುಗು ಮಾತ್ರವಲ್ಲ ಭಾರತೀಯ ಚಿತ್ರರಂಗದ ಲೆಜೆಂಡ್ ಕೂಡ ಆಗಿರುವ ಎನ್ಟಿಆರ್ ಹೆಸರನ್ನ ಬದಲಿಸುವುದು ಜಗನ್ ಯಾರ ಒತ್ತಾಯಕ್ಕೂ ಮಣಿಯುವ ಮನಸ್ಥಿತಿಯಲ್ಲಂತೂ ಇಲ್ಲ ಬ್ಯೂರೋ ರಿಪೋರ್ಟ್ ನ್ಯೂಸ್ 18 ಕನ್ನಡ ಕೇರಳದಲ್ಲಿ ರಾಹುಲ್ ಗಾಂಧಿ ಭಾರತ ಜೋಡೋ ಯಾತ್ರೆಯಲ್ಲಿ ಸಾವರ್ಕರ್ ಫೋಟೋ ರಾರಾಜಿಸಿದೆ ಸಾವರ್ಕರ್ ಅವರೇ ಒಂದು ಬೀಳೋ ಕಾಂಗ್ರೆಸ್ ಅವರಿಗೆ ಈಗ ಅವರ ಬೆಲೆ ಗೊತ್ತಾಗಿದೆ ಅಂತ ಬಿಜೆಪಿ ಅವರು ಲೇವಡಿ ಮಾಡಿದ್ರು ವಿಡಿಯೋ ವೈರಲ್ ಆಗ್ತಿದ್ದ ಹಾಗೆ ಸಾವರ್ಕರ್ ಫೋಟೋ ಮೇಲೆ ಗಾಂಧಿ ಫೋಟೋ ಹಾಕಿಸಿದ್ದಾರೆ ಕಾಂಗ್ರೆಸ್ ನಿಂದ ವಜಾ ಮಾಡಿದ್ದಾರೆ ಉಕ್ರೇನ್ ದೇಶವನ್ನ ಮಟ್ಟ ಹಾಕಿ ಹಾಕ್ತೀನಿ ಅಂತ ಪುಟಿನ್ ಹೊಸ ಸುಗ್ರೀವಾಜ್ಞೆ ಹೊರಡಿಸಿದ್ದು ಇಡಿ ವಿಶ್ವಕ್ಕೆ ದೊಡ್ಡ ಟೆನ್ಷನ್ ಶುರುವಾಗಿದೆ ಕಳೆದ 7 ತಿಂಗಳಿನಿಂದ ಉಕ್ರೇನ್ ಮೇಲೆ ಯುದ್ಧ ಮಾಡ್ತಾ ಇರೋ ರಷ್ಯಾ ಸೇನೆ ಈಗ ಮತ್ತೊಂದು ಮಜಲು ತಲುಪಿದೆ ದೇಶದ ಭಾಗ ಭಾಗಶಃ ಸೇನೆಯ ಸಜ್ಜುಗೊಳಿಸುವಿಕೆ ಪ್ರಕ್ರಿಯೆಯ ಸುಗ್ರೀವಾಜ್ಞೆಗೆ ಪುಟಿನ್ ಸಹಿ ಮಾಡಿದ್ದು ವಿಶ್ವ ಮಟ್ಟದಲ್ಲಿ ಮತ್ತೊಂದು ಸುತ್ತಿನ ಟೆನ್ಷನ್ ಇನ್ನು ದೇಶವನ್ನುದ್ದೇಶಿಸಿ ಮಾತನಾಡಿರೋ ಪುಟಿನ್ ಪಾಶ್ಚಾತ್ಯ ದೇಶಗಳು ತಮ್ಮ ಗಡಿ ರೇಖೆ ದಾಟಿದ್ದು ನಮ್ಮನ್ನು ದುರ್ಬಲಗೊಳಿಸಲು ವಿಭಜನೆ ಮಾಡಲು ಹಾಗೂ ನಾಶಕ್ಕೆ ಯತ್ನಿಸುತ್ತಿವೆ ರಷ್ಯಾ ಜೊತೆ ಪರೋಕ್ಷ ಯುದ್ಧಕ್ಕೆ ನ್ಯಾಟೋ ರಾಷ್ಟ್ರಗಳು ಹುನ್ನಾರ ನಡೆಸಿವೆ ದೇಶದ ಜನರು ಭವಿಷ್ಯವನ್ನು ನಿರ್ಧರಿಸಿಕೊಳ್ಳಬೇಕಾಗಿದೆ ಮುಂದೆ ಕಾರ್ಯಾಚರಣೆ ಒಕ್ಕೂಟ ಸದಾ ನಮ್ಮ ತಾಯ್ನಾಡು ಅದರ ಸಾರ್ವಭೌಮತ್ವ ಪ್ರಾದೇಶಿಕತೆ ಹಾಗೂ ಸಮಗ್ರತೆಯನ್ನು ರಚಿಸಬೇಕಿದೆ ಹೀಗಾಗಿ ಮಿಲಿಟರಿ ಭಾಗಶಃ ಸಜ್ಜುಗೊಳಿಸುವುದು ಸದ್ಯ ಅಗತ್ಯವಾಗಿದೆ ಅಂತ ಹೇಳಿದ್ದಾರೆ ಇನ್ನು ಸೇನೆಯ ಭಾಗಶಃ ಸಜ್ಜುಗೊಳಿಸುವಿಕೆ ಪ್ರಕ್ರಿಯೆ ಎರಡನೇ ಮಹಾಯುದ್ಧದ ನಂತರ ರಷ್ಯಾ ಅಧ್ಯಕ್ಷರೊಬ್ಬರು ನೀಡಿದ ಈ ರೀತಿ ಮೊದಲ ಆದೇಶವಾಗಿದೆ ಹೀಗಾಗಿ ಈ ಒಂದು ಹೇಳಿಕೆ ವಿಶ್ವದೆಲ್ಲೆಡೆ ಸಂಚಲನಕ್ಕೆ ಕಾರಣವಾಗಿದೆ ಇತ್ತ ಉಕ್ರೇನ್ನಲ್ಲಿ ಯುದ್ಧ ಪರಿಸ್ಥಿತಿ ಮುಂದುವರೆದಿದೆ ಆದರೆ ಪೂರ್ವ ಉಕ್ರೇನ್ನ ಡಾನ್ಬಾಸ್ ಪ್ರದೇಶದ ಸ್ವತಂತ್ರಗೊಳಿಸುವ ಬಗ್ಗೆ ಸೂಚನೆ ನೀಡಿದ್ದಾರೆ ಸದ್ಯ ನಮ್ಮ ಸೇನೆಯ ನಿಯಂತ್ರಣದಲ್ಲಿರುವ ಉಕ್ರೇನ್ನ ಪ್ರದೇಶಗಳಲ್ಲಿ ಹೆಚ್ಚಿನ ಜನರು ಕೀವ್ ಆಡಳಿತವನ್ನ ನಿರಾಕರಿಸುತ್ತಿದ್ದಾರೆ ಎಂದಿದ್ದಾರೆ ಒಟ್ಟಾರೆ ರಷ್ಯಾ ಉಕ್ರೇನ್ ನಡುವಿನ ಯುದ್ಧ ಈಗ ಮತ್ತೊಂದು ರೀತಿಯ ಮಜಲು ಪಡೆದಿದ್ದು ಮುಂದೆ ಅತ್ಯಾವ ಪರಿಸ್ಥಿತಿ ನಿರ್ಮಾಣವಾಗುತ್ತೋ ಕಾದು ನೋಡಬೇಕು ಬ್ಯೂರೋ ರಿಪೋರ್ಟ್ ನ್ಯೂಸ್ 18 ಕನ್ನಡ
ಇಂಗ್ಲೆಂಡ್ ನಲ್ಲಿ ಹಿಂದೂ ದೇವಸ್ಥಾನಗಳ ಮೇಲೆ ಪಾಕಿಸ್ತಾನ ಮೂಲದ ಮುಸ್ಲಿಂ ಸಂಘಟನೆಗಳು ನಿರಂತರ ದಾಳಿ ಮಾಡುತ್ತಿವೆ. ಲಿಸೆಸ್ಟರ್ ಬಳಿಕ ಬರ್ಮಿಂಗ್ಹ್ಯಾಮ್ ನಲ್ಲಿ ಬಾಟಲ್ ಗಳನ್ನು ಎಸೆದು ಘೋಷಣೆ ಕೂಗಿದ್ದಾರೆ. ಬರೀ ಹಿಂದೂ ದೇಗುಲಗಳಷ್ಟೇ ಅಲ್ಲ, ಹಿಂದೂಗಳ ಅಂಗಡಿ ಮನೆಗಳ ಮೇಲೂ ದಾಳಿ ಮಾಡಿದ್ದಾರೆ. ಘಟನೆಯನ್ನು ಖಂಡಿಸಿ ಕೆನಡಾ ಸಂಸತ್ನಲ್ಲಿ ಕನ್ನಡಿಗ ಚಂದ್ರ ಆರ್ಯ ಧ್ವನಿ ಎತ್ತಿದ್ರು. ಇದರ ಬೆನ್ನಲ್ಲೇ ಪಾಕಿಗಳ ಮೇಲೆ ಲಾಠಿ ಚಾರ್ಜ್ ಮಾಡಿ ಬ್ರಿಟನ್ ಪೊಲೀಸರು ಬಿಸಿ ಮುಟ್ಟಿಸಿದರು. How can you not know about this problem?